ಸತೀಶ್ ಅಂತ. ಬೆಂಗಳೂರು ನಗರ ಜಿಲ್ಲಾ ಕಿಸಾನ್ ಸೆಲ್ನ ಕೆ ಪಿ ಸಿ ಸಿ ಘಟಕದಿಂದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಲೆ ಕುಡಿಗೇಲಿ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಯಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ರೀತಿ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಕಳೆದ 25 ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಜನಮೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಒಂದಿಷ್ಟು ಈ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಸವೇಶ್ವರರು ಯಾವುದೇ ಒಂದು ಜಾತಿ ಸೀಮಿತ ಅಲ್ಲ. ಅವರ ಮಾನವೀಯ ಮೌಲ್ಯಗಳು, ಸಾಮಾಜಿಕ ಕ್ರಾಂತಿ, ಸುಮಾರು 800 ವರ್ಷಗಳ ಹಿಂದೆಯೇ ಅವರು ಸಮಾಜವನ್ನು ಬದಲಾವಣೆ ಮಾಡಬೇಕು, ದೀನ ದಲಿತರ ಮತ್ತು ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು ಮತ್ತು ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಜೊತೆಗೆ ಸಂಸತ್ತು, ಇವತ್ತೇನು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಅಂತ ಹೇಳಿದ್ವಲ್ಲ, ಪ್ರಶ್ಯಾ ಭಾರತದ ಮಾತ್ರವಲ್ಲದೆ ವಿಶ್ವದ ಮೊದಲನೇ ಸಂಸತ್ತು. ಏನಿವತ್ತು ಗಣಗಳನ್ನ ಒಡಗೂಡಿ ಸಾಮಾಜಿಕ ಕೆಳವರ್ಗದ ಜನ ಎಲ್ಲರೂ ಕೂಡ ಪ್ರತಿನಿಧಿಸಿದಂಥ ಒಂದು ಸಂಸ್ಥೆ, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಏಕೈಕ ಪುರುಷ, ಪ್ರಥಮ ಪುರುಷ ಅದು ಬಸವಣ್ಣನವರು. ಅವರ ಮೌಲ್ಯಗಳು ಒಂದು ಯಾವುದೋ ಒಂದು ವೀರಶೈವ ಜಾತಿಗೆ ಅಥವಾ ಲಿಂಗಾಯತ ಜಾತಿಗೆ ಸೀಮಿತಗೊಳಿಸ್ತಕ್ಕಂಥದ್ದು ಅಕ್ಷಮ್ಯ, ತಪ್ಪು. ಅವರು ಇಡೀ ಮನುಕುಲಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಉತ್ತಮವಾದ ಮನುಷ್ಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಾನವೀಯತೆ ಮೌಲ್ಯಗಳು ಇವತ್ತು ಸರ್ವಕಾಲಿಕ ಸತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಮನಗಾಣಬೇಕು. ಹಿಂದಿನ ಏನು 2017 ಹಿಂದಿನ ಘಟ್ಟಗದ ಕಾಲಘಟ್ಟದಲ್ಲಿ ನಾವೆಲ್ಲ ಅವರ ಮೌಲ್ಯಗಳು ಪ್ರಸ್ತುತ ಮುಂದೆ ಎಂದೆಂದೂ ಕೂಡ ಬಸವಣ್ಣವರು ಹಾಕಿಕೊಟ್ಟಂಥ ಮಾನವ ಮೌಲ್ಯಗಳು ಇವತ್ತು ನಮಗೆಲ್ಲ ಪ್ರಸ್ತುತವಾಗಿದೆ. ಅವರ ಹಾಕಿಕೊಟ್ಟಂಥ ಮೇಲ್ಪಂಕ್ತಿ ಸಮಾಜದ ಎಲ್ಲ ವರ್ಗದ ಜನ ಇವತ್ತು ಸಮಾಜ ಒಂದು ಅಂತಕ್ಕಂಥ ಭಾವನೆಯನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಕಾಯಕ ಮತ್ತು ದಾಸೋಹಕ್ಕೆ ಕೊಟ್ಟಂಥ ಮಹತ್ವ ಮತ್ತು ಸಂಸ್ಕಾರ, ನಾನು ಅದು ಹೇಳಿದ್ದೀನಿ. ಇವತ್ತು ಎಷ್ಟೋ ಸಮಾಜಕ್ಕೆ ಸಂಸ್ಕಾರ ಒಂದಷ್ಟು ಕಡಿಮೆ ಇದೆ. ಅದನ್ನು ಹಲವಾರು ಕಾರಣಗಳಿರಬಹುದು. ಅದಕ್ಕೆ ಅಂದೇ ಸುಮಾರು 800 ವರ್ಷಗಳ ಹಿಂದೆ ಸಂಸ್ಕಾರ ಕೊಡ್ತಂಥ ಒಂದು ಕೆಲಸವನ್ನು ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ಕೆಲಸ. ಅಂಥ ಮಾನವೀಯತೆಯ ಮೌಲ್ಯಗಳಿರ್ತಕ್ಕಂಥ ವ್ಯಕ್ತಿಯ ಆಚರಣೆ ಇವತ್ತು ಬಹಳ ಪ್ರಸ್ತುತ. ಸರ್ಕಾರ ಕೂಡ ಇವತ್ತು ಒಂದು ಒಳ್ಳೆಯ ಉತ್ತಮವಾದ ಒಂದು ಸಂದೇಶ ಮತ್ತು ಆಡಳಿತಾತ್ಮಕ ತೀರ್ಮಾನವನ್ನು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಅದೇನೆಂದರೆ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಬಸವೇಶ್ವರರ ಭಾವಚಿತ್ರವನ್ನು ಹಾಕಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಸ್ತುತ್ರಾತ್ರ ಅತ್ಯಂತ ಒಳ್ಳೆಯ ತೀರ್ಮಾನ. ಇದು ಬಸವಣ್ಣ ಒಂದು ಜಾತಿಗಲ್ಲ, ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಆಯಪ್ಪ ಒಂದು ಸಂಸ್ಕಾರದ ನೇತಾರವನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಮಹಾರಾಷ್ಟ್ರದ ಗೌರ್ಮೆಂಟ್ ಕಳೆದ ಒಂದು ವಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ ಒಂದು ಆದೇಶವನ್ನು ಹೊರಡಿಸಿ ಅಲ್ಪಸಂಖ್ಯಾತರ ವಿಷಯವರು ಆದರೂ ಕೂಡ ಬಸವಣ್ಣವ್ರ ಪ್ರಭಾವ ಬಹಳ ಇದೆ. ಒಂದು 5-6 ಡಿಸ್ಟಿಕ್ಕಲ್ಲಿ ಬಹಳ ಅಲ್ಲಿ MLAಗಳಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕೇಳಿರ್ಬೋದು ಮಾಜಿ ಗೃಹ ಸಚಿವರಾದಂಥ ಶಿವರಾಜ್ ಪಾಟೀಲ್ ಕೂಡ ಮಹಾರಾಷ್ಟ್ರದವರೇ. ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ಅಲ್ಲಿದ್ದರೂ ಕೂಡ ಅವರ ಮೌಲ್ಯಗಳು ಭಾಳ, ಮಹಾರಾಷ್ಟ್ರ ಪ್ರತಿಯೊಂದು ಅಷ್ಟೇ ಸರ್ಕಾರನೇ ಆಚರಣೆ ಬಸವ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು ಪ್ರಥಮವಾಗಿ ಜಾರಿ ತಂದವರು ಮಹಾರಾಷ್ಟ್ರದವರು, ತದನಂತರ ಕರ್ನಾಟಕ ಸರ್ಕಾರ ತಂದು. ಆದರೂ ಒಳ್ಳೆಯ ತೀರ್ಮಾನ, ಎರಡನೇ ತೀರ್ಮಾನ ತೆಗೆದುಕೊಂಡಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ಮನುಕುಲದ ಪರವಾಗಿ ಅತ್ಯಂತ ಅಭಿನಂದನೆಗಳನ್ನು ನಾನು ಇದು ವೈಯಕ್ತಿಕವಾಗಿ ಮತ್ತು ಸಮಾಜದ ಎಲ್ಲರ ಪರವಾಗಿ ಸಲ್ಲಿಸ್ತೀನಿ. ನಾನು ಇಷ್ಟಪಡ್ತೀನಿ, ಭಾಳ ಸಂತೋಷ. ಏನು ಈ ಭಾವಚಿತ್ರ ಅಳವಡಿಸ್ತಕ್ಕಂಥದ್ದೆಲ್ಲ ಮುಖ್ಯಮಂತ್ರಿಗಳ ಅಭಿನಂದನಾ, ಇದು ಯಾವತ್ತೂ ಆಗಬೇಕಾಯಿತು ನನ್ನ ಪ್ರಕಾರ. ಇಂದಿನ ಸರ್ಕಾರಗಳೇ ತೊಗೊಬೇಕಾಯ್ತು ತೀರ್ಮಾನ ಇದು. ಏಕೆಂದರೆ ಅಂಬೇಡ್ಕರ್ ಎಷ್ಟು ಮಾನವೀಯ ಮೌಲ್ಯಗಳನ್ನು ಹಿಂದುಳಿದ ವರ್ಗ ದಲಿತ ಜನಾಂಗಕ್ಕೆ ಶಕ್ತಿಯನ್ನು ತುಂಬಿದ್ರೋ ಅದೇ ರೀತಿ ಬಸವೇಶ್ವರರು ಕೂಡ ಇಡೀ ಭಾರತದಲ್ಲೇ ಮೇಲ್ಪಂಕ್ತಿಯಾಗಿ ಸಂಸ್ಕಾರ ಕೊಟ್ಟಂಥ ಮಹಾನುಭಾವ, ಕಾಯಕ ಮತ್ತು ದಾಸೋಹ ಮತ್ತು ಆಡಳಿತ, ಒಬ್ಬ ಮಂತ್ರಿಯಾಗಿ ಒಬ್ಬ ಅರ್ಥ ಸಚಿವನಾಗಿ ಅತ್ಯಂತ ಅದ್ಭುತವಾದ ಆ ಒಂದು ಆಡಳಿತವನ್ನು ಕೊಟ್ಟಂಥ ಈ ಸಮಾಜಕ್ಕೆ ಆ ಒಂದು ಪ್ರೇರಣೆ ನೀಡಿದಂಥ ವ್ಯಕ್ತಿಯ ಭಾವಚಿತ್ರವನ್ನು ಅಳವಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಅಂತಕ್ಕಂಥ ನಾನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇನ್ನೊಂದು ಒಳ್ಳೆಯ ವಿಚಾರ ಅಂದರೆ ಭಾರತದ 23 ಭಾಷೆಗಳಲ್ಲಿ ಇಂಗ್ಲೀಷು ಮತ್ತು ಉರ್ದು ಸೇರಿ ಎಲ್ಲ ಜಗತ್ತಿನ ಎಲ್ಲ ಭಾಷೆಗಳು ಸಾಮಾನ್ಯವಾಗಿ ಬಸವಣ್ಣವ್ರ ವಚನ ಭಾಷಾಂತರ ಮಾಡಿ
ಆ ಪುಸ್ತಕ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಬಿಡುಗಡೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಬಸವಣ್ಣವರು ಏನು ಹೇಳಿಲ್ಲ ಏನು ಹೇಳಿದ್ದಾರೆ, ಎಲ್ಲವೂ ಹೇಳಿದ್ದಾರೆ. ಜಗತ್ತಿಗೆ ಮತ್ತು ಮನುಕುಲಕ್ಕೆ ಬೇಕಾದಂಥ ಎಲ್ಲ ಸಂದೇಶವನ್ನುಗಳನ್ನು ತಮ್ಮ ಅನುಭವದ ಆಧಾರದ ಮೇಲೆ, ವಚನ ಚಳುವಳಿ ಯಾವುದೋ ಹೇಳಿದ್ದು ಪುರಾಣ ಪುಣ್ಯ ಕಥೆಗಳಲ್ಲ, ಜೀವನದ ಅನುಭವ ಎಕ್ಸ್ಪೀರಿಯನ್ಸ್, ತಾವು ನಡೆದು ಬಂದ ದಾರಿ, ಸಾಮಾಜಿಕ ಮೌಲ್ಯಗಳು, ಸಮಾಜದಲ್ಲಿ ಏನು ನಡೀತದೆ ಅವೆಲ್ಲವನ್ನು ಅನುಭವಿಸಿ ಆಡಿ ಬರೆದು ಅದನ್ನು ಸಮಾಜಕ್ಕೆ ಕೊಟ್ಟಂಥ ಮಹಾನುಭಾವರು ವಚನಕಾರರು. ಅಂಥ ಶ್ರೇಷ್ಠ ಪರಂಪರೆಯ ಈ ಕರ್ನಾಟಕದಲ್ಲಿ ಶರಣ ಚಳುವಳಿ ಆಗಿದ್ದೇ ಒಂದು ದೊಡ್ಡ ನಮಗೆಲ್ಲ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಾರತಕ್ಕೆ ಸಂಸ್ಕಾರ ಕೊಟ್ಟಂಥ ರಾಜ್ಯ ಅಂದರೆ ಅದು ಕರ್ನಾಟಕ ಅಂತ ನಮ್ಮ ಹೆಮ್ಮೆ ಹೇಳ್ತಾ. ಇವತ್ತು ಬಿಹಾರ, ಉತ್ತರ ಪ್ರದೇಶಕ್ಕೆ ಹೋಗಿ ಇನ್ನೂ ಹಿಂದುಳಿದವರು ಭಾಳ ಸಾಹುಕಾರರಾಗವರೇ ಬಡವರು ಬಡವರೇ ಆಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಜನಾಂಗ ಎಲ್ಲ ಕೆಳಗೆ ವರ್ಗದ ಜನ ಕೂಡ ಇವತ್ತು ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಸಂಸ್ಕಾರವನ್ನು ಪಡಿತಾ ಇದ್ದಾರೆ. ಅಂತ ಮೂಲ ಕಾರಣ ಶರಣ ಚಳುವಳಿ, ವೀರಶೈವ ಧರ್ಮದ ಒಂದು ಪ್ರಚಾರ. ಅವತ್ತೇನು ಕಾಯಕ ಮತ್ತು ದಾಸೋಹ ಮಠಮಾನ್ಯಗಳ ಕೊಡುಗೆ ಅನ್ನೋದನ್ನು ಯಾರೂ ಅಲ್ಲಗಳಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅತ್ಯಂತ ಸ್ವಾರ್ಥ ಅದಕ್ಕೆ ಹೇಳಿದರೆ ಬಸವಣ್ಣವರು ಏನು ಹೇಳಿದರು, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ ಅಂತ ಹೇಳಿದ್ದಾರೆ. ಏನಿಲ್ಲ, ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಳದಕ್ಕೆ ವಿಭೂತಿಯೇ ಶೃಂಗಾರ ಅಂತಕ್ಕಂಥ ಅತ್ಯದ್ಭುತವಾದ ಪ್ರಕೃತಿ ಮಾತೆಯ ಸೂರ್ಯ ಚಂದ್ರರ ಮತ್ತು ಗಗನವನ್ನು ವರ್ಣನೆ ಮಾಡಿ ಅದು ಪ್ರಥಮ ಕವಿ ಅಂತ ಹೇಳ್ಬೋದು. ಪ್ರಾಯಶಃ ಅದಕ್ಕಿಂತ ಪೂರ್ವ ಕವಿಗಳಿದ್ದಾರೆ, ಆದರೆ ಸರಳ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಅತ್ಯಂತ ಮನುಕಿಲಕ್ಕೆ ಅರ್ಥ ಆಗೋ ಭಾಷೆಯಲ್ಲಿ ಅತ್ಯಂತ ವಿಶಿಷ್ಟವಾಗಿ ಅತ್ಯಂತ ಸ್ಪಷ್ಟವಾಗಿ ಸಾಧನೆಪಡಿಸ್ತಕ್ಕಂಥದ್ದು ವಚನ ಸಾಹಿತ್ಯ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಹಿತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.